ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನಕೇಶ್ ಕೋನಾಳ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಭಾನುವಾರದಂದು ಅಂದರೆ ಸಂಡೇ ನಾನು ರಕ್ತದಾನವನ್ನು ಮಾಡಲು ನಿರ್ಧಾರ ಮಾಡಿದ್ದೇನೆ. ಅಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ಳೋಣ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಫ್ರೆಂಡ್ಸ್. ಹಾಗೆ ನಾನು ರಕ್ತದಾನ ಮಾಡುವ ಮುಂಚೆ ನಾನು ಅವರನ್ನು ಒಂದು ಎರಡು ಮೂರು ಪ್ರಶ್ನೆಗಳನ್ನು ನಾನು ಕೇಳಬೇಕು. ಏನಪ್ಪ ಅಂದರೆ, ಮೊದಲನೇದಾಗಿ ರಕ್ತದಾನ ಮಾಡುವುದರಿಂದ ನಮಗೆ ಏನು ಸಹಾಯವಾಗುತ್ತೆ ಅಂತ ನಾನು ತಿಳ್ಕೊಳ್ಬೇಕು. ಎರಡನೇದಾಗಿ ಅವರು ಒಂದು ಪ್ರಶ್ನೆ ಮಾಡ್ತಾರೆ, ಏನಪ್ಪ ಪ್ರಶ್ನೆ ಅಂದರೆ, ನಿನ್ನೆ ರಾತ್ರಿ ನೀವು ಮದ್ಯಪಾನ ಮಾಡಿದ್ದೀರಾ ಅಂತ ಕೇಳ್ತಾರೆ, ಅಥವಾ ಬರುವಾಗ ನೀವು ಸ್ಮೋಕಿಂಗ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ಅದನ್ನು ಯಾಕೆ ಕೇಳ್ತಾರೆ, ಏನಕ್ಕೆ ಕೇಳ್ತಾರೆ ಅಂತೇಳ್ಬಿಟ್ಟು ನಾನು ಅದ್ರ ಬಗ್ಗೆನೂ ನಾನು ಒಂದು ಪ್ರಶ್ನೆನ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳು ನನ್ನಲ್ಲಿ ಬಂದಿಲ್ಲ. ನಿಮಗೇನಾದರೂ ಬಂದರೆ ದಯವಿಟ್ಟು ಈ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಕಮೆಂಟ್ ಮಾಡಿ ಯಾವ ರೀತಿ ನೀವು ಮಾಹಿತಿಯನ್ನು ನೀವು ಪ್ರಶ್ನೆಯನ್ನು ಕೇಳ್ತೀರಾ ಅದೇ ಪ್ರಶ್ನೆಯನ್ನು ನಾನು ಬರೆದ್ಕೊಂಡು ಬಿಟ್ಟು ನಾನು ಅವರಲ್ಲಿ ನಾನು ಕೇಳ್ತೀನಿ. ಓಕೆನಾ ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮಿಸ್ ಮಾಡದೆ ಪ್ರಶ್ನೆಗಳನ್ನು ಕಮೆಂಟ್ ಮಾಡಿ. ಹಾಗೆ ಕೆಳಗಡೆ ರೆಡ್ ಕಲರ್ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ನ ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿರುವ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ ಹಾಲ್ ಅನ್ನೋ ನೋಟಿಫಿಕೇಷನ್ನ ಓಕೆ ಮಾಡ್ಕೊಳ್ಳಿ. ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ. ದಯವಿಟ್ಟು ನಿಮ್ಮ ಪ್ರಶ್ನೆಗಳು ಏನಿದೆ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಟೈಪ್ ಮಾಡಿ ಹಾಕಿದರೆ, ಕನ್ನಡದಲ್ಲಿ ಹಾಕಿ ದಯವಿಟ್ಟು, ಯಾಕಂದರೆ ಇಂಗ್ಲೀಷಲ್ಲಿ ನನಗೆ ಮಿಸ್ಟೇಕ್ ಆಗುತ್ತೆ. ದಯವಿಟ್ಟು ಕನ್ನಡದಲ್ಲಿ ಟೈಪ್ ಮಾಡಿ ಹಾಕಿ, ಏನು ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ, ಕನ್ನಡದಲ್ಲಿ ಟೈಪ್ ಮಾಡಿ ಹಾಕಿ ಪ್ರಶ್ನೆಗಳನ್ನು. ಆ ಪ್ರಶ್ನೆಯನ್ನು ನಾನು ಬರೆದುಕೊಂಡು ನಾನು ಅಲ್ಲಿ ಕಾರ್ಯಕ್ರಮ ಮಾಡುವಾಗ ಬ್ಲಡ್ ಬ್ಯಾಂಕ್ ಅವರನ್ನು ನಾನು ಪ್ರಶ್ನೆಯನ್ನು ಮಾಡ್ತೀನಿ, ಆ ಪ್ರಶ್ನೆಗೆ ಅವರು ಉತ್ತರವನ್ನು ಕೊಡ್ತಾರೆ. ದಯವಿಟ್ಟು ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.